Honorable Chief Minister of Karnataka, Shri Basavaraj Bommayaji, to address the gathering. Karnataka's Mananiya Mukhyamantri Galu, Shri Basavaraj Bommayavara, Manadalada Matugalu. Ellarigu hrudaya poorkavagiruvanta namaskara. ಬೆಳಗಾವಿಯಲ್ಲಿ ಇವತ್ತು ಹೊಸ ದಾಖಲೆ ನಿರ್ಮಾಣ ಆಗಿದೆ. ತಾವು ಸೇರಿರುವಂತ ಈ ಜನಸಮೂಹ ದಾರಿ ಉದ್ದಕ್ಕೂ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ತಾವು ಕೊಟ್ಟಿರುವಂತಹ ಸ್ವಾಗತ, ಪ್ರೀತಿ, ವಿಶ್ವಾಸ ಅಸ್ಮರಣೀಯ. ಇಂದು ಕೂಡ ಆಗಿಲ್ಲ, ಮುಂದು ಕೂಡ ಆಗೋದಿಲ್ಲ ಅಂತ ಇತಿಹಾಸವನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಬಂಧುಗಳೇ, ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮ, ಇದರಲ್ಲಿ ನಮ್ಮ ವಿಶ್ವಮಾನ್ಯ ನಾಯಕರು, ನೆಚ್ಚಿನ ಪ್ರಧಾನಮಂತ್ರಿಗಳು, ರೈತರ ಬಂಧು, ಬಡವರ ಬಂಧು ಆದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರೇ ಹಾಗೂ ಕೇಂದ್ರ ಸಚಿವರಾದಂತ ಆತ್ಮೀಯರಾದ ಪ್ರಹ್ಲಾದ್ ಜೋಶಿಯವರೇ, ಕೃಷಿ ಸಚಿವರಾದಂತ ಶ್ರೀ ನರೇಂದ್ರ ಸಿಂಗ್ ತೋಮರ್ ಜಿಯವರೇ, ಸಹೋದರಿ ಶೋಭಕ್ಕ ಕರಂದ್ಲಾಜಿಯವರೇ, ವೇದಿಕೆ ಮೇಲಿರುವಂತಹ ಎಲ್ಲ ರಾಜ್ಯದ ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಆತ್ಮೀಯ ಸಂಸತ್ ಸದಸ್ಯರೇ, ಆತ್ಮೀಯ ಶಾಸಕ ಮಿತ್ರರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂತಹ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ಬಂಧುಗಳೇ, ಪ್ರಧಾನಮಂತ್ರಿಯ ಭಾಷಣವನ್ನ ತಾವು ಕೇಳೋದಕ್ಕೆ ಉತ್ಸುಕರಾಗಿದ್ದೀರಿ. ಹೀಗಾಗಿ ನಾನು ಎರಡು ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಮೊದಲನೇದಾಗಿ ನಾನು ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ರೈತರಿಗಾಗಿ ಕೃಷಿ ಸನ್ಮಾನ ಯೋಜನೆ ವಿಶ್ವದಲ್ಲೇ ಪ್ರಥಮ ಬಾರಿ ರೈತರ ಅಕೌಂಟ್ಗೆ ನೇರವಾಗಿ ಹಣ ಕೊಡುವಂತಹ ಒಂದು ಯೋಜನೆ, ಅವರ ಬೀಜ ಗೊಬ್ಬರಕ್ಕೆ ಅನುಕೂಲ ಆಗುವಂತಹ ಯೋಜನೆಯನ್ನ ಅವರು ಮಾಡಿದ್ದಾರೆ. ರೈತರ ಪರವಾಗಿ ಗಟ್ಟಿಯಾಗಿ ನಿಂತು ಯೋಜನೆಗಳನ್ನ ಮಾಡಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿಗಳು. ಇವತ್ತು ಅವರಿಂದ ಪ್ರೇರಣೆ ಪಡೆದು ನಮ್ಮ ರಾಜ್ಯದಲ್ಲಿ ರೈತ ವಿದ್ಯಾನಿಧಿಯನ್ನ ಮಾಡಿದ್ದೇನೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡುವಂತಹದ್ದು ಯಶಸ್ವಿ ಯೋಜನೆಯನ್ನ ಮಾಡಿದ್ದೇವೆ. ಈ ವರ್ಷ ಭೂಸಿರಿ ಯೋಜನೆಯನ್ನ ಮಾಡಿದ್ದೇವೆ. ಹೀಗೆ ಇವತ್ತು ರೈತರ ಪರವಾಗಿ ನಮ್ಮ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ರೈತರಿಗೆ ಒಂದು ವಿಶ್ವಾಸ, ಆತ್ಮವಿಶ್ವಾಸವನ್ನ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರಗಳು ಮಾಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಈ ವರ್ಷ ನಮ್ಮ ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ, ಪ್ರಧಾನ ಮಂತ್ರಿ ಬೆಳೆ ವಿಮಾ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಬೆಳೆ ವಿಮೆ ಈ ವರ್ಷ ಬಿಡುಗಡೆ ಆಗಿದೆ ಅಂತ ಹೇಳಿ ನಾನು ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ರೈತರಿಗಾಗಿ ವಿಶೇಷವಾಗಿರುವಂತಹ ಯೋಜನೆಗಳನ್ನ ಮಾಡೋ ಮುಖಾಂತರ ರೈತರು ಬೆಳೆದಂತ ಬೆಳೆಗಳಿಗೆ ಇವತ್ತು MSP ಹಲವಾರು ವರ್ಷದಿಂದ ಆಗಿರಲಿಲ್ಲ. ಆ MSP ನ 2 ಪಟ್ಟು 3 ಪಟ್ಟು ಮಾಡಿರುವಂತಹದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಇವತ್ತು ರೈಲ್ವೆ ಹೊಸ ನಿಲ್ದಾಣದ ನಿರ್ಮಾಣ, ಹೊಸ ರೈಲ್ ಗಳನ್ನ ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ, ಅದೇ ರೀತಿ ಕಳೆದ 5 ವರ್ಷದಲ್ಲಿ 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನ ಕರ್ನಾಟಕಕ್ಕೆ ಕೊಟ್ಟಿರುವಂತಹದ್ದು ಡಬಲ್ ಇಂಜಿನ್ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಧಾರವಾಡ ಬೆಳಗಾವ್ ಅತಿ ಶೀಘ್ರದಲ್ಲಿಯೂ ಕೂಡ ಅದು ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ನಮ್ಗೆ ವಿಶ್ವಾಸ ಇದೆ, ಹುಬ್ಬಳ್ಳಿ ಅಂಕೋಲೋ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ. ಬಂಧುಗಳೇ, ಇವತ್ತು ಕೇವಲ ರಸ್ತೆ ರೈಲ್ ಅಲ್ಲ, ನೀರಿನ ವಾಟರ್ ವೇಸ್ ಅನ್ನು ಕೂಡ ಮಾಡಿ ಒಂದು ದೊಡ್ಡ ಕ್ರಾಂತಿ ಇವತ್ತು ಈ ಒಂದು ವಾಹನ ಮತ್ತು ಈ ರೈಲ್ವೆಗಳಲ್ಲಿ ಮಾಡಿರುವಂತಹದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇದೇ ರೀತಿ ಒಂದು ಅನಿಶ್ಚಿತತೆಯಿಂದ ಇವತ್ತು ನಿಶ್ಚಿತತೆಗೆ ತೆಗೆದುಕೊಂಡು ಹೋಗ್ತಿರುವಂತಹದ್ದು ನರೇಂದ್ರ ಮೋದಿಜಿಯವರು. ಅಸಾಧ್ಯ ಅಂತ ಯಾವುದಿತ್ತು ಹಿಂದಿನ ಸರ್ಕಾರಗಳಲ್ಲಿ, ಮಾಡಕ್ ಸಾಧ್ಯ ಇಲ್ಲ ಅಂತಿತ್ತು, ಅದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಮನೆ ಮನೆಗೆ ನೀರು ಕೊಡುವಂತಹದ್ದು ಯಾವುದೇ ಪ್ರಧಾನ ಮಂತ್ರಿ, ಇದುವರೆಗೂ ಭಾರತದ ಯಾವುದೇ ಪ್ರಧಾನ ಮಂತ್ರಿ ಧೈರ್ಯ ಇರಲಿಲ್ಲ
ನಾನು ಮನೆ ಮನೆಗೆ ನೀರು ಕೊಡ್ತೇನೆ ಅನ್ನುವಂತ ಸಾಹಸ ಮಾಡಲಿಲ್ಲ ಆದರೆ ಆ ಸಂಕಲ್ಪ ಇತ್ತು ಅವರಿಗೆ ಆ ಸಾಹಸವನ್ನ ಮಾಡಿ ಇವತ್ತು ಮನೆ ಮನೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಕಳೆದ ಮೂರು ವರ್ಷದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಮನೆಗಳಿಗೆ ನೀರನ್ನ ಕೊಟ್ಟಿರುವಂತ ಇವತ್ತು ಭಗೀರಥ ಭಾರತದ ಭಗೀರಥ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅನ್ನುವಂತ ಮಾತಿನ ಹೇಳಕ್ಕೆ ಇಚ್ಛೆಪಡ್ತೇನೆ ನಮ್ಮ ರಾಜ್ಯದಲ್ಲಿ ಇವತ್ತು 40 ಲಕ್ಷ ಮನೆಗಳಿಗೆ ಕಳೆದ ಮೂರು ವರ್ಷದಲ್ಲಿ ನಾವು ನೀರನ್ನ ಕೊಟ್ಟಿದ್ದೇವೆ ಬಂಧುಗಳೇ ಇವತ್ತು ಯಾವುದು ಸಂಶಯ ಇತ್ತು ಅದನ್ನ ಇವತ್ತು ಸಂಕಲ್ಪವಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಯಾವುದು ಯಾವುದು ಅನಿಶ್ಚಿತೆ ಇತ್ತು ನಿಶ್ಚಿತ ಮಾಡಿದ್ದಾರೆ ಅಸಾಧ್ಯವನ್ನ ಸಾಧ್ಯ ಮಾಡಿದ್ದಾರೆ ಸಂಶಯವನ್ನ ಇವತ್ತು ಸಂಕಲ್ಪವನ್ನ ಮಾಡಿದ್ದಾರೆ ಸಂಕಲ್ಪವನ್ನ ಸಿದ್ಧಿ ಮಾಡಿದ್ದಾರೆ ಪುರಾಣ ಸೋಚ್ ಹಿಂದಿನ ಒಂದು ಚಿಂತನೆಯನ್ನ ಬದಿಗೊತ್ತಿ ಹೊಸ ನಯಾ ಸೋಚ್ ಭಾರತ ದೇಶ ಮೇಲೆ ಆಯಾ ಹೈ ನಯಾ ಭಾರತ್ ಅಭಿ ಬನ್ ರಹಾ ಹೈ ಔರ್ ಅಮೃತ ಕಾಲ್ ಜೋ ಹೈ ಉಸ್ಕಾ ಸ್ಟ್ರಾಂಗ್ ಫೌಂಡೇಶನ್ ಹಮಾರಾ ನರೇಂದ್ರ ಮೋದಿ ಜಿ ಕರ್ ರಹೇ ಜಬ್ ಭಾರತ 100 ಸಾಲ ಸ್ವತಂತ್ರೋತ್ಸವ ಮನಾಯೇಗಾ ತೋ ವಿಶ್ವಮಾನ್ಯ ದೇಶ ಬನೇಗಾ ಔರ್ ಉಸ್ಕಾ ನೀವ್ ಅಭಿ ಹಮಾರಾ ಭಾರತ್ ಕಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಡಾಲ್ ರಹೇ ಇಂಥ ಒಂದು ವಿಷನರಿ ದೂರದೃಷ್ಟಿ ಇರುವಂತಹ ನಾಯಕರು ಸಿಕ್ಕಿರುವಂತಹದ್ದು ನಮ್ಮ ಪುಣ್ಯ ಅವರ ನಯಾ ಭಾರತಕ್ಕಾಗಿ ನವ ಕರ್ನಾಟಕ ನಾವು ಸಿದ್ಧರಿದ್ದೇವೆ ನಾವು ಕೂಡ $5 trillion ನ ಎಕಾನಮಿಗೆ $1 trillion ಅನ್ನ ಕೊಡುವಂತಹ ಸಂಕಲ್ಪವನ್ನ ನಾವು ಕೂಡ ಮಾಡಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿ ಇವತ್ತು ಬೆಳಗಾವಿಗೆ ಅವರು ಬಂದು ಅವ್ರ ಪಾದ ಸ್ಪರ್ಶದಿಂದ ಇವತ್ತು ಬೆಳಗಾವಿಗೆ ಬೆಳಕು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಬೆಳಗಾವಿಗೆ ಬೆಳಕು ತಂದಂತ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಶುಭಾಶಯಗಳನ್ನು ಹೇಳಿ ತಮಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕೀ ಬೋಲೋ ನರೇಂದ್ರ ಮೋದಿಜಿಗೆ ಬೋಲೋ ಭಾರತ್ ಮಾತಾ ಕೀ ಬೋಲೋ ಕರ್ನಾಟಕ ಮಾತಾ ಕೀ ಆದರಣೀಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು जैसे कि केंद्र मंत्री श्री नरेंद्र सिंह तोमर जी ने बताया कि साल 2023